ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ಲೀನಿಂಗ್ ಮುಖಾಂತರ. ಫಸ್ಟ್ಗೆ ನಾನು ವಾಷಿಂಗ್ ಮೆಷಿನ್ಗೆ ಬಟ್ಟೆಯಲ್ಲಿ ಹಾಕಿ ಲಿಕ್ವಿಡಲ್ಲಿ ಹಾಕಿ ವಾಶ್ ಮಾಡಿ ಹಾಕಿದ್ದೀನಿ. ಅಷ್ಟೊತ್ತಿಗೆ ನನಗೆ ಹೊರಗಡೆ ಕೂಡ ಹೋಗ್ಲಿಕ್ಕಿತ್ತು, ಸ್ವಲ್ಪ ಕೆಲಸ ಇತ್ತು. ಅಂತ ಈಸ್ಟರ್ ಪ್ರಿಪರೇಷನ್ಗೆ ಅಂದರೆ ಬಟ್ಟೆ ನಾನು ಸ್ಟಿಚ್ ಮಾಡಲಿಕ್ಕೆ ಕೊಡ್ಲಿಕ್ಕಿತ್ತು. ಸೊ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ. ಸೊ ಹೊರಗಡೆ ಹೋಗಬೇಕಾದ್ರೆ ನೋಡಿ ಕತ್ತೆಗಳು, ಸೊ ಕತ್ತೆ ಇತ್ತು. ಸೊ ಅದರದಷ್ಟು ವೀಡಿಯೋ ಕ್ಲಿಪ್ಪಿಂಗ್ನ ತೆಗೆದಿದ್ದೀನಿ. ನಮಸ್ಕಾರ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬಿಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್. ಸೊ ಆ್ಯಕ್ಚುಲಿ ಬೆಳಗ್ಗಿಂದ ಸ್ವಲ್ಪ ಕೆಲಸಗಳು ಮಾಡ್ತಿದ್ದೆ ಅಂದರೆ ಕ್ಲೀನಿಂಗ್ ಮಾಡ್ತಿದ್ದೆ. ಲೈಕ್ ಸ್ವಲ್ಪ ಕ್ಲಾತ್ ಇತ್ತು ಅಂದರೆ ಡ್ರೆಸ್ಸಸ್, ಅದನ್ನು ಕೂಡ ವಾಶ್ ಮಿಷಿನ್ಗೆ ಹಾಕಿದ್ದೀನಿ ವಾಶ್ ಮಾಡಬೇಕಂತ. ಆಮೇಲೆ ಸ್ವಲ್ಪ ಹೊರಗಡೆ ಹೋಗಿ ಬಂದೆ, ಯಾಕೆಂದರೆ ಒಂದು ಎರಡು ಸಾರಿ ಇತ್ತು. ಒಂದು 2 ವರ್ಷದಿಂದ ನಾನು ಕಬಟ್ಟಲ್ಲೇ ಇತ್ತು, ಅದನ್ನು ಕೂಡ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟೆ. ಆ್ಯಂಡ್ ಇನ್ನೊಂದು ಸಾರಿ ನಾನು ಈಸ್ಟರಿಗಂತ ರೆಡಿಮೇಡ್ ಸಾರಿ ತೊಗೊಂಡಿದ್ದೆ. ಸೊ ಅದು 1 ಮಿನಿಟಲ್ಲಿ ವೇರ್ ಮಾಡ್ಬೋದು ಅಂತ. ಯಾಕೆಂದರೆ ನನಗೆ ಸಾರಿ ಜಸ್ಟ್ ಅಂದರೆ ನನಗೆ ಓನಾಗಿ ಉಟ್ಕೊಳ್ಳೋಕ್ಕೆ ಬರಲ್ಲ, ಇನ್ನೂ ಕಲ್ತಿಲ್ಲ ನಾನು. ಅದಕ್ಕೆ ನಾನು ರೆಡಿಮೇಡ್ ಸಾರಿ ಅಂತ ಒಂದು ತೊಗೊಂಡಿದ್ದೆ. ಸೊ ಅದಕ್ಕೆ ಎರಡೂ ಸಾರಿ ಕೂಡ ನಾನು ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಬ್ಲೌಸ್ ಸ್ಟಿಚಿಂಗ್ ಅಂತ ಇಲ್ಲಿ ಹತ್ರದಲ್ಲಿ. ಸೊ ಅದು ಬಂದ ನಂತರ ತೋರಿಸ್ತೀನಿ ಆ ಒಂದು ಸಾರಿ ಅಂತ. ನಾನು ಈಸ್ಟರಿಗೆ ತೊಗೊಂಡಂತಂದು ಈಸ್ಟರಿಗೆ ನಾನು ವೇರ್ ಮಾಡೋದು ಯಾವುದಂತ ಗೊತ್ತಿಲ್ಲ. ಒಂದು ರೆಡಿಮೇಡ್ ಸಾರಿ ಇದೆ, ಇನ್ನೊಂದು ಆರ್ಡಿನರಿ ಸಾರಿ ಇದೆ. ಸೊ ಎರಡರಲ್ಲಿ ಯಾವುದಂತ ಗೊತ್ತಿಲ್ಲ. ಸೊ ನೋಡೋಣ ಯಾವುದು ವೇರ್ ಮಾಡ್ತೀನಿ ಅಂತ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡೋಣ ಎಂದ ತನಕ ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಸೊ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕ್ತೀನಲ್ವ, ನಿಮಗೆ ಅದು ಫಸ್ಟ್ ಆಗಿ ಸಿಗುತ್ತೆ ಅಂತ. ಓಕೆನಾ? ಸೊ ಯಾ, ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಸ್ಪಿನ್ ಆಗ್ತಿದೆ, ಆ್ಯಕ್ಚುಲಿ ಸ್ಪಿನ್ ಆಗ್ತಿದೆ. ಇವಾಗ ಇದನ್ನು ಕೂಡ ಒಣಗಿಸ್ಲಿಕ್ಕೆ ಹಾಕಬೇಕು. ಅಷ್ಟೇ ಅಲ್ಲದೆ ತುಂಬ ಕೆಲಸ ಇದೆ, ಬೇರೆ ಕೆಲಸ ಎಲ್ಲ ಇದೆ, ಅಡುಗೆ ಮಾಡಬೇಕು. ಸೊ ಗೊತ್ತಲ್ಲ ಇವತ್ತೇನು ಮಾಡ್ತೀನಿ ಅಂತ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತ ನಾನು ಚಪಾತಿ ಮಾಡಿದ್ದೆ, ಆ್ಯಂಡ್ ನಿನ್ನೆ ಕಲ್ಸಾರು ಮಾಡಿದ್ದೆ ಅಂದರೆ ಬೇಳೆಗಳ ಸಾರು. ಅದು ಬೇಳೆ ಎಲ್ಲ ಮಿಕ್ಸ್ ಮಾಡಲಿ, ಕಡಲೆಕಾಳು, ಹೆಸರು ಬೇಳೆ, ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದಕ್ಕೊಂದು ಪರೋಟ ಹಾಕಿ ಸಾಂಬಾರು ಥರನ ಸಾರು ಮಾಡಿದ್ದೆ, ಮತ್ತು ಫಿಶ್ ಫ್ರೈ ಮಾಡಿದ್ದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಇದು ಚಪಾತಿ ಮಾಡಿದ್ದೆ ಕಲ್ಸಾರು ಜೊತೆ. ಆ್ಯಂಡ್ ತುಂಬ ಅಂದರೆ ತುಂಬ ಕೆಲಸ ಇದೆ, ಕ್ಲೀನಿಂಗ್ ಮಾಡಬೇಕು, ತುಂಬ ಕೆಲಸ ಇದೆ ಆ್ಯಕ್ಚುಲಿ. ಸೊ ಅಂದರೆ ಚಪಾತಿ ಮಾಡಬೇಕಾದ ಹುಡಿಯೆಲ್ಲ ಇದೆ ನೋಡಿ, ಫುಲ್ದು ಏನು ಲಟ್ಟಿಸುವಾಗ ಅದು ಫುಲ್ ಸ್ಪ್ರೆಡ್ ಆಗುತ್ತೆ. ಸೊ ಅದೊಂದು ಇರಿಟೇಷನ್. ಯಾ, ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಗ್ರೋಸರೀಸ್ ಎಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ಸೊ ಅದನ್ನು ಕೂಡ ತರಬೇಕು, ಗೊತ್ತಿಲ್ಲ ಯಾವಾಗ ಡಿ ಮಾರ್ಟಿಗೆ ಅಥವಾ ವಿಶಾಲ್ ಮಾರ್ಟ್ ಯಾವುದಾದ್ರೂ ಇದಕ್ಕೆ ಹೋಗಬೇಕು ಗ್ರೋಸರೀಸ್ ತರಲಿಕ್ಕಿದೆ. ಆ್ಯಂಡ್ ಯಾ, ಬನ್ನಿ ಇವತ್ತಿನ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿ ಆಮೇಲೆ ಕೆಲಸಗಳನ್ನು ಸ್ಟಾರ್ಟ್ ಮಾಡೋಣ. ಸೊ ಬಟ್ಟೆ ಎಲ್ಲ ಒಣಗಿಸಿದ ನಂತರ ಇವಾಗ ನಾನು ಕಿಚನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅಂದರೆ ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ವಾಶ್ ಮಾಡಿದಂತಹ ಎಲ್ಲ ಪಾತ್ರೆಗಳನ್ನು ತೆಗೆದು ಅದರದ್ರ ಪ್ಲೇಸಿಗೆ ಸೆಕ್ರಿಕೇಟ್ ಮಾಡ್ತಾ, ಆಮೇಲೆ ಸಿಂಕಲ್ಲಿ ಇದ್ದಂತಹ ಪಾತ್ರೆಗಳನ್ನು ವಾಶ್ ಮಾಡಿ ಮತ್ತು ಕಿಚನ್ನ ಕೂಡ ಕ್ಲೀನ್ ಮಾಡ್ತೀನಿ. ಸೊ ನೀವು ನೋಡಬಹುದು ಕಿಚನ್ ತುಂಬಾ ಕ್ಲೀನ್ ಆಗಿರ್ಬೇಕು ಯಾವಾಗಲೂ. ಸೊ ಆವಾಗ ನಾವು ಕಾಕ್ರೋಚ್ನ ಎಲ್ಲ ಅವಾಯ್ಡ್ ಮಾಡಲಿಕ್ಕೆ ಒಳ್ಳೆಯದು. ಸೊ ಕಿಚನ್ ಆದಷ್ಟು ನಾವು ಕ್ಲೀನ್ ಮಾಡಿ ಇಡಬೇಕಾಗುತ್ತೆ. ಸೊ ಯಾ, ಕಿಚನ್ ಎಲ್ಲ ಕ್ಲೀನ್ ಮಾಡಿದ ನಂತರ ಆಮೇಲೆ ಹೊರಗಡೆ ಸ್ವಲ್ಪ ಗುಡಿಸ್ಲಿಕ್ಕಿತ್ತು ಹಾಲ್ ಎಲ್ಲ. ಸೊ ಅದನ್ನು ಕೂಡ ಮಾಡ್ತೀನಿ. ಸೊ ನೀವು ನೋಡಿದ್ರಲ್ಲ ಈ ಓವೆನ್, ನನಗೆ ನನ್ನ ದುಬೈಯಲ್ಲಿ ವರ್ಕ್ ಮಾಡಬೇಕಾದ್ರೆ ನನ್ನ ಕಂಪನಿಯಲ್ಲಿ ಗಿಫ್ಟ್ ಸಿಕ್ಕಿದಂತಹ ಓವೆನ್ ಅದು. ಸೊ ಅದನ್ನು ಕೂಡ ಕ್ಲೀನ್ ಮಾಡಿಟ್ಟೆ. ಸೊ ಕಿಚನ್ ವೀಕ್ಲಿ ಒನ್ಸ್ ನಾನು ಡೀಪ್ ಕ್ಲೀನ್ ಮಾಡ್ತೀನಿ, ಇಲ್ಲಾದರೆ ನಾರ್ಮಲಾಗಿ ಕ್ಲೀನ್ ಮಾಡ್ತೀನಿ. ಆ್ಯಕ್ಚುಲಿ ಅದು ಕಲ್ಲು ಉಪ್ಪು, ನನ್ನ ಹತ್ರ ಅದು ಹುಡಿ ಉಪ್ಪು ಖಾಲಿ ಆಗಿತ್ತು ಅಂತ ನಾನು ಕಲ್ಲು ಉಪ್ಪನ್ನ ಗ್ರೈಂಡ್ ಮಾಡಿ ಹುಡಿ ಮಾಡಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಅದು ಯಾವುದಾದ್ರೂ ಯೂಸ್ ಆಗುತ್ತೆ ಅಂತ. ಸೊ ಕಿಚನ್ ಕ್ಲೀನ್ ಆದ ನಂತರ ನಾನು ಫ್ರಿಜ್ ಕೂಡ ಕ್ಲೀನ್ ಮಾಡಿದೆ. ಸೊ ನೋಡ್ಬೋದು ಯಾವ ರೀತಿ ಕ್ಲೀನ್ ಮಾಡಿಟ್ಟಿದ್ದೀನಿ ಅಂತ. ಇವಾಗ ನಾನು ಜಸ್ಟ್ ಒಂದು ಗುಡಿಸ್ತಾ ಇದ್ದೀನಿ. ಸೊ ಇವಾಗ ನೋಡಿ ಈ ಪೊರಕ್ಕೆದ ಅವಸ್ಥೆ ನೋಡಿ ನೀವು. ನೋಡಿ ಗೈಸ್, ನೀವು ಅನ್ಕೊಳ್ತೀರಿ ಇಷ್ಟೊಂದು ಮಣ್ಣಿನಿಂದ ಅಂತ. ಆ್ಯಕ್ಚುಲಿ ಇದು ಮಣ್ಣೇ ಅಲ್ಲ, ಈ ಪೊರಕ್ಕೆಯಿಂದ ಬೀಳುವಂಥದ್ದು ಕಿರಿಕಿರಿ. ಎಷ್ಟು ಮಾಡಿ ಅಷ್ಟೇ ನಿಮಗೆ ದುಡ್ಡು ಬರುತ್ತೆ ನೋಡಿ. ಚೆನ್ನಾಗಿಲ್ಲ ಈ ಪೊರಕ್ಕೆ, ಜಸ್ಟ್ 2 ಡೇಸ್ ಆಯಿತು ತಂದು, ಸ್ವಲ್ಪನೂ ಚೆನ್ನಾಗಿಲ್ಲ ನೋಡಿ ಗೈಸ್. ಸ್ವಲ್ಪ ಚೆನ್ನಾಗಿರಲಿ ಪೊರಕ್ಕೆ, ಸ್ವಲ್ಪ ಧೂಳ, ಸ್ವಲ್ಪ ಅಲ್ಲ ತುಂಬಾ ಉದುರುತ್ತಿದ್ರಿಂದ ನೋಡಿ ನೋಡಿ ಎಷ್ಟೊಂದು ಉದುರುತ್ತೆ ಅಂತ.
ಒಂದು ವರ್ಷ ಬರುತ್ತಂತ ನೋಡಬೇಕು. ಜಸ್ಟ್ 2 ಡೇಸ್ ಆಯ್ತು ತಗೊಂಡು ನೋಡ. ಇದರಿಂದಲೇ ಉದುರಿ ಉದುರಿ ಧೂಳಾಗುತ್ತೆ. ಫಿಶ್ ಕರಿ ಮಾಡಲಿಕ್ಕಂತ ನಾನು ಇಲ್ಲಿ ಮಸಾಲಸ್ ಎಲ್ಲ ಫ್ರೈ ಮಾಡಿಟ್ಟಿದ್ದೀನಿ. ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡಬೇಕು. ರೈಸ್ ಇಟ್ಟಿದ್ದೀನಿ. ಆ್ಯಂಡ್ ನಿಮಗೆ ಗೊತ್ತಾಗುತ್ತಾ ನೋಡಿ, ಸ್ವಲ್ಪ ಸ್ವಲ್ಪ ನೋಡಿ, ಒಂದು ಸ್ವಲ್ಪ ಅದು ನೋಡಬಹುದು ಸ್ವಲ್ಪ ಬ್ಲಾಕ್ ಆಗಿದೆ. ಸೊ ಸ್ವಲ್ಪ ಬ್ಲಾಕ್ ಆಗಿದೆ ಅಂದರೆ ಅದು ಬೆಟರ್ ಇವಾಗಲೇ ಕ್ಲೀನ್ ಮಾಡೋದು. ಸೊ ಕ್ಲೀನ್ ಮಾಡೋದು ಹೇಗೆ ಅಂದರೆ, ಅದನ್ನು ಬೆಂಕಿಯಲ್ಲಿಟ್ಟು ಆಮೇಲೆ ವಾಶ್ ಮಾಡಬೇಕು. ಸೊ ಜಾಸ್ತಿನಿಲ್ಲ, ನೀನು ಕಾಣುತ್ತಲ್ವ, ಸ್ವಲ್ಪನಿದಷ್ಟೆ, ಸ್ವಲ್ಪನಿದೆ ನೋಡಿ ಒಂದು ಸೈಡಲ್ಲಿ. ಸೊ ಅದನ್ನು ಬೆಂಕಿಯಲ್ಲಿಟ್ಟು ಅದೊಂದು ಕೆಂಪು ಇದ್ರಲ್ಲಿ ಫುಲ್ ಆ್ಯಕ್ಚುಲಿ ರೆಡ್ ಆಗಬೇಕು ಫುಲ್ಲು, ಬಟ್ ನಂದು ಸ್ವಲ್ಪ ಇರೋದ್ರಿಂದ ಜಾಸ್ತಿ ರೆಡ್ ಮಾಡಲ್ಲ. ನಾನು ಸ್ವಲ್ಪ ಇದನ್ನು ಬೆಂಕಿಯಲ್ಲಿಟ್ಟು ಆಮೇಲೆ ವಾಶ್ ಮಾಡ್ತೀನಿ, ಕ್ಲೀನ್ ಮಾಡಿ ನಂತರ ನಾನು ನಿಮಗೆ ತೋರಿಸ್ತೀನಿ. ಇದೊಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು, ಕಿಚನ್ ಹ್ಯಾಕ್. ಸೊ ಸ್ಟೇನರ್ ಯಾವ ರೀತಿ ಕ್ಲೀನ್ ಮಾಡೋದಂತ. ಆಮೇಲೆ ಫಿಶ್ಗೆ ನಾನು ಮಸಾಲೆ ಸೊ ಫ್ರೈ ಮಾಡಿಟ್ಟಿದ್ದೀನಿ. ನಾನು ನೋಡಿ ವೆಜಿಟೇಬಲ್ದು ಅಂದರೆ ಎಲ್ಲ ಕಡಲೆಕಾಯಿ, ಹೆಸರು ಬೇಳೆ, ಬಟ್ ಪೊಟೇಟೊ ಎಲ್ಲ ಹಾಕಿ ನಿನ್ನೆ ಒಂದು ಸಾಂಬಾರು ಪೌಡರ್ ಹಾಕಿ ಗ್ರೇವಿ ಮಾಡಿದ್ದೆ. ಸೊ ಅದು ಆಮೇಲೆ ಇದು ನಿನ್ನೆದು ರೈಸ್. ಸೊ ಅದನ್ನು ಮಿಕ್ಸ್ ಮಾಡಬೇಕು ಅದ್ರ ಜೊತೆ. ಮತ್ತು ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ಸೊ ಫಿಶ್ ಕರಿ ಮಾಡಲಿಕ್ಕೆ ನಾರ್ಮಲ್ ಏನಿಲ್ಲ, ನಾನು ಜಸ್ಟ್ ಇದೇನಿರ್ತಾರೆ ಇದಕ್ಕೆ ಕೊತ್ತಂಬರಿ, ಜೀರಿಗೆ, ಮೆಂತೆ ಮತ್ತು ಸಾಸಿವೆ ಎಲ್ಲ ಫ್ರೈ ಮಾಡಿದ್ದೀನಿ. ಆ್ಯಂಡ್ ಮೆಣಸು. ಇದಕ್ಕೆ ಇವಾಗ ಅರ್ಧ ನೀರುಳ್ಳಿ ಮತ್ತೊಂದು 4 ಬೆಳ್ಳುಳ್ಳಿನ ಆ್ಯಡ್ ಮಾಡಬೇಕು. ಆಮೇಲೆ ಅರಿಶಿನ ಪೌಡರ್, ಹುಣಸೆ ಹಣ್ಣು ಹಾಕಿ ಮತ್ತು ಕೊಕೊನಟ್ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು. ಇವಾಗ ಇದನ್ನು ವಾಶ್ ಮಾಡಬೇಕು. ಫುಲ್ ಕ್ಲೀನ್ ಆಯ್ತು. ಇವಾಗ ಸ್ವಲ್ಪ ಬ್ಲಾಕ್ಡ್ ಥರ ಇತ್ತಲ್ವಾ, ಅದಿವಾಗ ಕ್ಲೀನ್ ಆಯಿತು. ಇದೊಂದು ಕಿಚನ್ ಹ್ಯಾಕ್. ಸೊ ಇದೊಂದು ಕ್ಲಿಪ್ಪಿಂಗ್ಸ್ RCB ವಿನ್ ಆದಂಥದ್ದು. ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಜೈ RCB. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್. ಬೈ ಬೈ.